ಎಲ್ಲರಿಗೂ ನಮಸ್ಕಾರಗಳು. ನನ್ನ ಹೆಸರು ದೇಶ್ನಾ ಕೆ ಸ್ವಾಮಿ. ನಾನು ಗ್ರೀನ್ ಡಾಟ್ ಇಂಟರ್ನ್ಯಾಷನಲ್ ಶಾಲೆಯ 6ನೇ ತರಗತಿಯಲ್ಲಿ ವ್ಯಾಸಂಗ ಮಾಡುತ್ತಿದ್ದೇನೆ. ನಾನು ಈ ದಿನದ ವಿಶೇಷವಾದ ವಿಶ್ವ ದಯೆ ದಿನ ವರ್ಲ್ಡ್ ಕೈಂಡ್ನೆಸ್ ಡೇ ಬಗ್ಗೆ ಹೇಳಲು ಇಚ್ಛಿಸುತ್ತೇನೆ. ನೊಂದವರ, ದುಃಖಿಗಳ, ಕಷ್ಟದಲ್ಲಿರುವವರ ದುಃಖವನ್ನು ಕಂಡು ಮರಗುವುದಲ್ಲದೆ ಅವರ ದುಃಖವನ್ನು ದೂರ ಮಾಡಲು ನಮ್ಮ ಶಕ್ತಿ ಮೀರಿ ಪ್ರಯತ್ನಿಸುವುದೇ ದಯೆ ಅಥವಾ ಕರುಣೆ ಎನಿಸುವುದು. ದಯೆಯಿಲ್ಲದ ಧರ್ಮವನ್ನು ಕಲ್ಪಿಸಿಕೊಳ್ಳಲು ಸಾಧ್ಯವಿಲ್ಲ. ದಯೆಯಿಲ್ಲದ ಧರ್ಮ ಯಾವ ದಯ? ದಯೆಯೇ ಬೇಕು ಸಕಲ ಪ್ರಾಣಿಗಳೆಲ್ಲರಿಗೂ. ದಯವೇ ಧರ್ಮದ ಮೂಲವಯ್ಯ ಎಂದು ಬಸವಣ್ಣನವರು 12ನೇ ಶತಮಾನದಲ್ಲಿಯೇ ಹೇಳಿದ್ದಾರೆ. ಇದರಿಂದ ಬದುಕಿನಲ್ಲಿ ಸುಖ ಶಾಂತಿಗಳನ್ನು ಬಯಸುವವರು ತಮ್ಮ ಹೃದಯವನ್ನು ದಯದಿಂದ ತುಂಬಿಕೊಳ್ಳಬೇಕು. ಇತರರ ದುಃಖಗಳನ್ನು ಕಂಡು ಮನಸ್ಸು ಕರಗಬೇಕು. ಇತರರ ಸುಖವನ್ನು ಕಂಡು ಮನಸ್ಸು ಪ್ರಸನ್ನವಾಗಬೇಕು. ಆತ್ಮಾವತ್ ಸರ್ವಭೂತೇಶು ಯಹ ಪಶ್ಯತಿ ಸಾ ಪಂಡಿತ ಎಂಬ ಸುಭಾಷಿತವೂ ಇದನ್ನೇ ಹೇಳುತ್ತದೆ. ಮನುಷ್ಯನಲ್ಲಿ ದಯೆಯೊಂದು ಇಲ್ಲದಿದ್ದರೆ ಆತ ಪ್ರಾಣಿಗೆ ಸಮ. ಹಾಗೂ ಈ ದಯಾಗುಣವೇ ಮನುಷ್ಯನ ಸಂಬಂಧಗಳನ್ನು ಪರಸ್ಪರ ಬೆಸೆಯುತ್ತದೆ. ನಮ್ಮ ಹಿರಿಯರು ಇದನ್ನೇ ಹೇಳುತ್ತಲೇ ಬಂದಿದ್ದಾರೆ. ಇದರ ಮಹತ್ವವನ್ನು ಅರಿತುಕೊಂಡೇ ವಿಶ್ವದೆಲ್ಲೆಡೆ ವಿಶ್ವ ದಯೆ ದಿನವನ್ನು ವರ್ಲ್ಡ್ ಕೈಂಡ್ನೆಸ್ ಡೇ 1998 ಪ್ರತಿ ವರ್ಷ ನವೆಂಬರ್ 13 ಆಚರಿಸಲಾಗುತ್ತಿದೆ. ದಯೆ, ದಯಾಗುಣ ಎಂದರೆ ಅನಾಥ ಮಕ್ಕಳಿಗೆ, ಅಂಧರಿಗೆ, ವಯಸ್ಸಾದವರಿಗೆ, ಪ್ರವಾಹ ಪೀಡಿತರಿಗೆ ಅಗತ್ಯವಿರುವ ಊಟ, ವಸತಿ, ಪುಸ್ತಕ, ಇತರ ಸಾಮಗ್ರಿಗಳನ್ನು ಹಂಚುವುದು ಹಾಗೂ ಪ್ರಾಣಿ ಪಕ್ಷಿಗಳಿಗೆ ಹಿಂಸೆ ಮಾಡದಂತೆ ಅವುಗಳಿಗೆ ನೀರು ಆಹಾರ ನೀಡುವುದು. ಒಟ್ಟಾರೆ ಎಲ್ಲಾ ರೀತಿಯ ಮಾನವೀಯ ನೆರವುಗಳನ್ನು ನೀಡುವುದರಿಂದ ನಮ್ಮಲ್ಲಿ ಸಂತೃಪ್ತಿ ಭಾವ ಮೂಡುತ್ತದೆ. ಭಾರತ ಸೇರಿದಂತೆ ವಿಶ್ವದ ಬಹುತೇಕ ದೇಶಗಳು ಈ ದಿನವನ್ನು ಆಚರಿಸುತ್ತಿವೆ. ಕೇವಲ ವರ್ಷಕ್ಕೊಮ್ಮೆ ಈ ದಿನವನ್ನು ಆಚರಿಸಿ ಉಳಿದಂತೆ ಮರೆಯದೆ ಈ ದಿನವನ್ನು ಪ್ರತಿದಿನ ಪ್ರತಿ ಕ್ಷಣ ಸಕಲ ಜೀವರಾಶಿಗಳಲ್ಲಿಯೂ ದಯೆಯುಳ್ಳವರಾಗಿ ನಾವು ನಮ್ಮ ಜೀವನವನ್ನು ಸಾರ್ಥಕಪಡಿಸಿಕೊಳ್ಳೋಣ. ಎಲ್ಲರಿಗೂ ವಿಶ್ವ ದಯೆ ದಿನದ ಶುಭಾಶಯಗಳು. ಧನ್ಯವಾದಗಳು.